Captain Standish. ಬನ್ನಿ ಕಾಯ್ತಾ ಇದ್ದೆ. ಅಂದ್ರೆ ಅಂದ್ರೆ ಪುನಃ ಸುರಿಯೋದು ಯಾವಾಗ ನಿಲ್ಲುತ್ತೋ, ಕಸ್ಟಮರ್ಸ್ ಯಾವಾಗ ಬರ್ತಾರೋ ಅಂತ ಕಾಯ್ತಾ ಇದ್ದೆ. ಓ ಇಲ್ಲೂ ಕಸ್ಟಮರ್ಸ್ ಬರ್ತಾರ? ಬರ್ತಾರೆ, ತುಂಬಾ ಸುರಿಯೋದು ನಿಂತ್ರೆ ಬರ್ತಾರೆ. ನಿಂತಿರ್ಬೇಕು. ನೀ ಬಂದ್ರಲ್ಲ ಆಗಿದೆ ಅನ್ಸುತ್ತೆ. ನೀರ್ ಕೊಡ್ಲ ಕುಡಿಯಕ್ಕೆ? ದೂರದಿಂದ ಬಂದಿದ್ದೀರ, ಕಷ್ಟ ಪಟ್ಟು ಕಷ್ಟ ಪಡೋರ್ಗೆ ನೀರೇ ಅಲ್ವಾ ಕುಡಿಸೋದು? ನೀವು ಈ ಹೋಟೆಲ್ ಓನರ್, ಏನ್ ಕೊಟ್ಟಿ ಕುಡಿಯಕ್ಕೆ? ವಿಸ್ಕಿ ಇದೆಯಾ? ಇದೆ. ಯಾವ್ದಂತ ಕೇಳಿಲ್ಲ. ಬ್ಲ್ಯಾಕ್ ಅಂಡ್ ವೈಟ್ ತಾನೆ ಗೊತ್ತು. ಯೂಶಲಿ ಆರ್ಮಿ ಆಫೀಸರ್ಸ್ ಎಲ್ಲ ಅದೇ ಅಲ್ವಾ ಲೈಕ್ ಮಾಡೋದು, ಗೆಸ್ ಮಾಡ. Perfect, yes. Oh, Mr. Friend. People call me friend. Explain. Soda is my company, Matra. Kandita is. Yes. Thirty. Excuse me. Yes. Nan karna ille nilisir bhi road side. Okay, no problem. Neevi vat ratri in urukoda landre. Absolutely no problem. Urukoda ille. No way. ನನ್ನ ಫ್ರೆಂಡ್ಸ್ ಮಾಡಿದ್ದಾರೆ, ಇನ್ನೊಂದು ಅರ್ಧ ಗಂಟೆ ಬಂದ್ಬಿಡ್ತಾರೆ, ಆಮೇಲೆ ಹೊರಟೋಗ. ಸರಿ, ಇಸ್ಕಿ ತರ್ತೀನಿ ಪ್ಲೀಸ್. ಆ ಇನ್ಸಿಡೆಂಟ್ ಆದ್ಮೇಲೆ ಯು ಜಸ್ಟ್ ವ್ಯಾನಿಶ್ಡ್.
ಎಕ್ಸ್ಪ್ಲೇನ್, ನೀನು ಆ ದಿನಗಳು ಮರ್ತಿಲ್ವಾ? ಓ ಕಮ್ ಆನ್ ಸ್ಟ್ಯಾಂಡೇಜ್, ಹೇಗೆ ಮರೀಲಿ ಆ ದಿನಗಳನ್ನ? ನಿನ್ ಜೊತೆ ಬದುಕಿನ ನನ್ನ ಮುಂದಿನ ಕ್ಷಣಗಳನ್ನ ಕಳಿಬೇಕು ಅಂತ ನಾನು ಎಷ್ಟೆಲ್ಲ ಕರೆಸ್ಕೊಂಡಿದ್ದೆ. ಆ ಇನ್ಸಿಡೆಂಟ್ ಆದ್ಮೇಲೆ ಎಲ್ಲ ಕನಸುಗಳು ಮುಚ್ಚಿರಾಗೋಯ್ತು. ಯಾವುದು ಅದೇ ಇನ್ಸಿಡೆಂಟ್? 3 ವರ್ಷಗಳ ಕೆಳಗಡೆ ಆ ಪಾರ್ಟಿ, ಆ ಕನ್ನಡ ಪೋಸ್ಟರ್ ಕಡಲೆ. ಎಸ್, ಆ ರಾತ್ರಿ ಮಾತ್ರ ನನ್ನ ಮುಂದೆ ಸಾಧ್ಯನೇ ಆಗ್ತಾ ಇದೆ. ಸ್ಟ್ಯಾಂಡಿಶ್, ಇದು ಅದು ಕೊಲೆ ಅಂತ ನಿಮ್ಮ ಜೊತೆಯಲ್ಲಿ ಯಾರೋ ಬಂದಿದ್ರಲ್ಲ, ಯಾರದು? ಓಹ್ ಟಿ ಮೆರಿಡಿ, ಅದೇ ಅವತ್ತು ರಾತ್ರಿ ನಮ್ಮ ಜೊತೆ ಪಾರ್ಟಿನಲ್ಲಿ ಇದ್ದಲ್ಲ. ಅದು ಆಬ್ಸೆಂಟ್ ಮೈಂಡೆಡ್ ಅಡ್ವೊಕೇಟ್ ಅವನೇ ತಾನೆ? ಎಕ್ಸಾಕ್ಟ್ಲಿ, ಹಿ ಇಸ್ ಸ್ಟಿಲ್ ದ ಸೇಮ್, ಏನು ಬದಲಾಗಿಲ್ಲ. ನಾನು ಇಲ್ಲಿ ಬರ್ತಾ ಇದ್ನಾ ಇಲ್ಲಿ ನೋಡಿ, ನಾನು ನನ್ನ ಕಾರ್ನ ಹತ್ರನೇ ಪಾರ್ಕ್ ಮಾಡಿದ್ದೀನಿ, ದೂರ ನಿಲ್ಸಿದ್ದೀನಿ ನಾನು ಅಂತ ಅನ್ಕೊಂಡ್ಬಿಟ್ಟೆ. ಓ ಕ್ಯಾಪ್ಟನ್ ಸ್ಯಾಂಡ್ವಿಚ್, ಇಸ್ ನಾಟ್ ಸ್ಯಾಂಡ್ವಿಚ್, ಸ್ಟ್ಯಾಂಡಿಶ್. ಓ ಡಸಂಟ್ ಮ್ಯಾಟರ್, ಇಟ್ ಸೇಮ್. ಇಲ್ಲಿ ನೋಡಿ, ಹೇಗೆ ಸ್ಯಾಂಡ್ವಿಚ್ ಸೃಷ್ಟಿ ಮಾಡಿ ದುಡ್ಡು ತಗೊಂಡು ಅದೇ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು. ಇಷ್ಟು ವರ್ಷಗಳಾದ್ಮೇಲೆ ಮತ್ತೆ ನಾವು ಹೀಗೆ ಭೇಟಿ ಆಗ್ತಾ ಇದ್ದೀವಿ. ಫೋರೆನ್ಸಿಕ್ ಆಫೀಸರ್ ಒಬ್ಬ ಇಲ್ಲಿ ಇದ್ದಿದ್ರೆ ನಾವೆಲ್ಲರೂ 3 ವರ್ಷ ಒಟ್ಟಿಗೆ ಹಿಂದೆ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಓ ಮೈ ಗಾಡ್, 3 ಇಯರ್ಸ್. ನೀವು ಇಲ್ಲಿ ಬಂದಿರೋದು ಯಾಕೆ? ಓ ಐ ಫೋರ್ಗಾಟ್, ವೇಟ್. ಸ್ಟ್ಯಾಂಡಿಶ್, ಏನಿದು ಟೆಲಿಗ್ರಾಮ್? Meet me at Hotel George, Red Hill, on Saturday, 6:40 p.m. It's urgent. From L. Dev, ide tara telegram mandu. Very strange. But I don't have time for all this nonsense. No, anta bandibitte. Nanigu ashte. Ee telegram bandaga nan Manchester nalli idde. Dev Winchester nalli idde. Ibru ododkondu bandre. Thank you. Enjoy your drink. Yeah.
ಸ್ ಆನ್ ಮೀ ಓಕೆ ಅವ್ರ ಡ್ರಿಂಕ್ ಬಿಲ್ ನಾನೇ ಕೊಡ್ತೀನಿ ಯಾಕೆಂದ್ರೆ ನೀನ್ ನನಗೆ ಲಿಫ್ಟ್ ಕೊಟ್ಟಿದ್ದೀರ ಈ ಹೋಟೆಲ್ ಓನರ್ ಬೇಕು ಇದ್ದೀರಾ ನನ್ನ ಹತ್ರ ಏನೋ ಕೇಳ್ಬೇಕಾಗಿತ್ತು I own this hotel, Miss Wayne. ಏನ್ ಕೇಳಿ ಓಕೆ ಸಾರಿ ಇಲ್ಲಿಂದ ಕಾಲ್ ಎಷ್ಟು ದೂರ 10 ನಿಮಿಷದ ದಾರಿ ಅಷ್ಟೇ ಎನಿಥಿಂಗ್ ಎಲ್ಸ್ ಓಕೆ ಇನ್ನೂ ಡ್ರಿಂಕ್ಸ್ ಬೇಕಿದ್ರೆ ಪ್ಲೀಸ್ ಹೆಲ್ಪ್ ಯುವರ್ ಸೆಲ್ಫ್ ಮತ್ತೇನಾದರೂ ಬೇಕಿದ್ರೆ ಬೆಲ್ ಮಾಡಿ ಬರ್ತೀನಿ Miss Wayne, ಅದನ್ನ ಯಾಕೆ ಕೇಳಿದ್ರು ಮಾತ್ರ ಐ ಡೋಂಟ್ ನೋ ಬಟ್ ಕರ್ನಲ್ ಪೋಸ್ಟರ್ ಸತ್ತ ಜಾಗ ಇಲ್ಲಿಂದ ಕೇವಲ 10 ನಿಮಿಷ ದಾರಿ ದೂರ ಅಂದ್ರೆ ಯಾಕೋ ಇದನ್ನ ವಿಚಿತ್ರ ಅನಿಸ್ತಾ ನೋಡಿ ದಯವಿಟ್ಟು ಆ ವಿಷಯ ಇಟ್ಬೇಡಿ ಕರ್ನಲ್ ಪೋಸ್ಟರ್ ನನ್ನ ಒಳ್ಳೆ ಸ್ನೇಹಿತನಾಗಿತ್ತು ಆ ದುರದೃಷ್ಟಕರ ಘಟನೆನ ಈಗಲೂ ನನ್ನ ಕೈ ಅರ್ಪಿಸ್ಕೊಳಕ್ ಆಗ್ತಿಲ್ಲ ಇದನ್ನೆಲ್ಲ ಯಾಕೆ ಮುಗ್ದೋಗಿರೋ ಘಟನೆ Don't take the grapes. Stanish, did you know that the buggy was like that? Got to all of it, no. Court in court, I don't know. Adho sahaja marana. Oh, nandam to aram sila mariya kya akila. What an unfortunate night that is. Padre, court in it, really. Nanam to aduna, kole and tane bhavus tini. Confirm. What nonsense. Nanida gansala. Colonel Post a hard week into. Adnan kuttu. Hey, Standish, I forgot to ask you something, man. Neen illi? Nanu yaranno hege bheti aagutte. Oh, namdarne. Exactly. Ellanta sign maadiro vyaktina bheti aagutte. Nanugu nim tarane telegram. Shit. Idu yaako seri kaanistilla. Come on, dude. Namu guttirore yaaru ee tara maadirbeku. Namu surprise kodbeku anta. ಈ ರೀತಿ ಕೀಟ್ಲೆ ಕೊಡೋರು ನನಗೂ ಸಾಕಷ್ಟು ಜನ ಗೊತ್ತು ಆದ್ರೆ ಯಾರು ಅವನ ಕ್ಯೂರಿಯಾಸಿಟಿಗೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ಅದರ ಬಗ್ಗೆ ನನ್ನ ಇಂಟ್ರೆಸ್ಟ್ ಟಿಲ್ ದೆನ್ ಲೆಟ್ ಅಸ್ ಎಂಜಾಯ್ ನೋ ಹೂ ನೋಸ್ ಸ್ಟ್ಯಾಂಡಿಶ್ ಗೆ ಯಾರಾದ್ರೂ ಹಳೆ ಆರ್ಮಿ ಫ್ರೆಂಡ್ಸ್ ಸಿಗ್ಬೋದು ದೀವ್ಗೆ ಕ್ಲೈಂಟ್ ಸಿಗ್ಬೋದು ನನಗೆ ಹೊಸ ಬಾಯ್ ಫ್ರೆಂಡ್ಸ್ ಚಲೋ ಎಂಜಾಯ್ ಚಿಯರ್ಸ್ ಚಿಯರ್ಸ್ ಸರ್ ನೀವು ಮತ್ತೆ ಮೇಡಮ್ ಇವತ್ತು ರಾತ್ರಿ ಇಲ್ಲೇ ಉಳ್ಕೊತೀರಾ ಹೇಗೆ ನೋ 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 ಐ ಕಾಂಟ್ ಸ್ಟೇ ಬ್ಯಾಕ್ ಹಿಯರ್ ಇಲ್ಲ ಎಷ್ಟೇ ತರವಾದ್ರೂ ನಾವು ಹೋಗ್ಲೇಬೇಕು ನಿಮ್ಮ ಇನ್ನೂ ಸುರಿತಾನೆ ಇದೆ ಅದಕ್ಕೆ ಕೇಳಿದೆ ಇಟ್ಸ್ ಓಕೆ ಬೈ ದ ವೇ ಮಿಸ್ಟರ್ ಫ್ರೆಂಡ್ ಮೈ ನೇಮ್ ಇಸ್ ಫ್ರೆಂಡ್ ಮಿಸ್ಟರ್ ಫ್ರೆಂಡ್ ಇವತ್ತು ಮಧ್ಯಾಹ್ನ ಇಲ್ಲಿ ಬರೋದು ನಮ್ಮ ಬಗ್ಗೆ ವಿಚಾರಿಸಿದ್ರೆ ಹ್ಞೂ ಸರ್ ಯಾರು ಬಂದಿಲ್ವಲ್ಲ ನೀವ್ ಯಾರಿಗಾದ್ರೂ ಕಾಯ್ತಾ ಇದ್ರಾ ಹಾ ಹೌದು ಕಾರ್ ಬಂತು ಅಂತ ಅನ್ಸುತ್ತೆ ಮಿಸ್ಟರ್ ಎಲ್ ಬಂದಿರ್ಬೇಕು ಲೆಟ್ ಮೀ ಸೀ ಟಿ ಯಾ ವೇ ವೇ ಲೆಟ್ಸ್ ನಾಟ್ ಟೇಕ್ ದಿಸ್ ವಿ ನೆವರ್ ನೋ ವಾಟ್ಸ್ ಕಮ್ ಕರೆಕ್ಟ್ ಬಿ ಆರ್ ಬಿ ಆನ್ ಯುವರ್ ಕಾರ್ ಯೆಸ್ ಟೇಕ್ ಇಟ್ Oh my god!
ಬಂದಾಗ ಬಣ್ಣದ ರಾತ್ರಿಯ ಪ್ರತಿ ಕ್ಷಣವೂ ನೆನಪಿದೆ. ಯೆಸ್ ಯೆಸ್ ಯು ಆರ್ ಸೋ ವೈಬ್ರೆಂಟ್ ಅಂಡ್ ಫನ್ನಿ ಇನ್ ದ ಮಾರ್ನಿಂಗ್. ಅವತ್ತು ರಾತ್ರಿ ನೀವು ಯಾವುದೋ ಹುಡುಗಿ ಮೇಲೆ ಪಟಾಯಿಸ್ಕೊಂಡ್ಬಂದಿದ್ದೆ. ಅವತ್ತು ನಿಮ್ಮಿಬ್ರು ಮೋಜೇನು ಮಸ್ತಿ ಏನು ಕದ್ದು ಮುಚ್ಚಿ ಮುಚ್ಕೊಳ್ಳೋದೇನು ತಕ್ಕೊಳ್ಳೋದೇನೋ ನನ್ಗಂತೂ ಹೋಟೆಲ್ ಅವಶ್ಯಕತೆ. ಓಕೆ ಈಗಲಾದ್ರೂ ಹುಡುಗಿನಿಂದ ಹೋಗೋದು ಬಿಟ್ಟಿದೆ ಇಲ್ಲ ಮೋಜು ಮಸ್ತಿ ಅಲ್ಲ ಆ ರಾತ್ರಿಗೆ ನೀವು ಕೊನೆಯಾಗೋಯ್ತು. ಏನಾಯ್ತು Stop it! Stop it!
ಕೊಡ್ತೇನೆ. ನಾವು ಈಗಾಗಲೇ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ, ಇದಕ್ಕೆ ಹೇಗ್ ಪರಿಹಾರ ಕಂಡ್ಕೋಬೇಕು ಅಂತ ಯೋಚನೆ ಮಾಡಿಬಿಟ್ಟು ಯು ಪೀಪಲ್ ಆರ್ ಫೈಟಿಂಗ್ ಇಸ್ ಇಟ್ ಪ್ಲೀಸ್ ರಿಲ್ಯಾಕ್ಸ್ ಪ್ಲೀಸ್ ಇಟ್ಸ್ ಓಕೆ ಸರ್ ರಿಲ್ಯಾಕ್ಸ್ ಪ್ಲೀಸ್ ಗೈಸ್ They call it black and bottom. You can twist it and sure and got him and open his sister. They got a bit of hate to do a raggedy drop. Both the fellas were drunk and bagel and I and Stepper. But when they go, they jump right in the air, even it all that they got. They say that when that river bottom covered with ooze starts into spring, couples dance and that's the movement they use. Just like a worm, black bottom and you with them and you spot them, you go with them and do that black, black. And bottom all the day long. ಕರ್ನಲ್
ಹೋಗ್ತೀನಿ ಯಾಕೆ ನಿನ್ನ ಖರ್ಚು ವೆಚ್ಚ ನೋಡ್ಕೋಬೇಕಾಗ. What do you mean, Miss Way? Are you doubting me? ಹಾಗೇನಾದ್ರೂ ಯಾರಾದ್ರೂ ನನ್ನ ಮೇಲೆ ಅನುಮಾನ ಪಟ್ಟರೆ ಎಲ್ಲರ ಮೇಲೆ ಡಿಫೇಮೇಷನ್ ಕೇಸ್ ಹಾಕ್ಬಿಡ್ತೀನಿ ಅಷ್ಟೇ. ಎಲ್ಸಿ, don't talk like stupid. ಎಲ್ಸಿ, please, don't feel bad. ಸಿಟ್. ಇಂಥ ಸಂಗತಿಗಳಿಂದಲೇ ಅನುಮಾನ ಉಂಟು. ಹಾಗಿದ್ರೆ ಮಿಸ್ ವೇ, ನಿಮ್ಮೇನೂ ಅನುಮಾನ ಬರುತ್ತೆ. ನೀವೇ ಯಾಕೆ ಕರ್ನಲ್ ಫೋಸ್ಟರ್ನ ಕೊಲೆ ಮಾಡಿರ್ಬಾರ್ದು? ಫೋಸ್ಟರ್ ನಿಮ್ಮನ್ನ ಮದ್ವೆ ಆಗ್ತೀನಿ ಅಂತ ಹೇಳಿ ಮೋಸ ಮಾಡಿದ್ರಲ್ಲ, ಅದು ಕೂಡ ಒಂದೊಳ್ಳೆ ಕಾರಣನೇ ತಾನೆ? ಹಾಗ್ ನೋಡಿದ್ರೆ ಸ್ಟ್ಯಾಂಡಿಶ್ ಮೇಲೂ ಅನುಮಾನ ಪಡ್ಬಹುದು. ಯಾಕೆ ಅಂದ್ರೆ ಕರ್ನಲ್ ಫೋಸ್ಟರ್ ಮೇಲೆ ಯಾವಾಗಲೂ ಸಿಕ್ತು ಅಸಮಾಧಾನ ಇತ್ತು ಅಂದ್ರೆ ಅದು ಸ್ಟ್ಯಾಂಡಿಶ್ಗೆನೆ. ಯಾಕೆ? ಆಸ್ತಿ ನಾನು ಆರ್ಮಿಯಲ್ಲಿದ್ದಾಗ ಕರ್ನಲ್ ಪೋಸ್ಟರ್ ನಮ್ಮ ಕಮಾಂಡಿಂಗ್ ಆಫೀಸರ್ ಆಗಿತ್ತು. ಅಲ್ಲಿ ಚೀಫ್ ಮಗಳ ಜೊತೆಗೆ ನನ್ನ ಮದುವೆ ಫಿಕ್ಸ್ ಆಗಿತ್ತು. ಅವಳ ಮೇಲೆ ಕರ್ನಲ್ ಪೋಸ್ಟರ್ಗೆ ಮನಸ್ಸಾಗ್ಬಿಡ್ತು. ಅವಳನ್ನ ಬಿಟ್ಕೊಟ್ರೆ ನನಗೆ 10,000 ಅಕೌಂಟ್ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ನನಗಾಗ ದುಡ್ಡಿನ ಅವಶ್ಯಕತೆ ಇತ್ತು, ಅವಳನ್ನ ಬಿಟ್ಕೊಟ್ಟೆ. ಅವರು ಅವಳನ್ನ ಮದುವೆನೂ ಮಾಡಿದ್ರು, ಆದರೆ ಪ್ರಾಮಿಸ್ ಮಾಡಿದ ಹಣ ಒಳ್ಳೇ ಇಲ್ಲ. ಆ ಸಿಟ್ಟು ನನಗೆ ಕೊನೆವರೆಗೂ ಅವ್ರಿಗೆ, ಆದ್ರೆ ಅದು ಕೊಲೆ ಮಾಡುವಷ್ಟು ಅಲ್ಲ. ನನ್ನ ಬಗ್ಗೆ ಬಿಡಿ, ನೀವೆಲ್ಲಿ ಬಗ್ಗೆ ಯಾಕೆ ಅನುಮಾನ ಕೊಡಬಾರ್ದು? ಕರ್ನಲ್ ಪೋಸ್ಟ್ ಅನ್ನ ವ್ಯವಹಾರ ನೋಡ್ಕೊಳ್ತಿದ್ದವ್ರು ಇವರು, ಅವರ ಒಳಗು ಹೊರಗು ಎಲ್ಲ ಇವ್ರಿಗೆ ಗೊತ್ತಿತ್ತು. ವಾಟ್ ರಬ್ಬಿಶ್! ಗೈಸ್, ಪ್ಲೀಸ್ ಸ್ಟಾಪ್ ದಿಸ್. ಮಿಸ್ಟರ್ ಎಲ್ ಬರೋದಕ್ಕೆ ಇನ್ನೂ 10 ನಿಮಿಷ ಇದೆ. ಕ್ಯಾನ್ ವಿ ಜಸ್ಟ್ ಸ್ಟಾಪ್ ದಿಸ್ ನಾನ್ಸೆನ್ಸ್ ಡಿಸ್ಕಷನ್ ಅಂಡ್ ಲೆಟ್ ಅಸ್ ಹ್ಯಾವ್ ಒನ್ ಮೋರ್ ಟೈಮ್? ದಟ್ಸ್ ಇಟ್, ದಟ್ಸ್ ಇಟ್. ಗುಡ್ ಐಡಿಯಾ. ವೇಟ್, ಐ ವಿಲ್ ಅರೇಂಜ್ ಫಾರ್ ಇಟ್. ದಿಸ್ ರೌಂಡ್ ಇಸ್ ಆನ್ ಮೀ, ರೈಟ್? ಥ್ಯಾಂಕ್ ಯು ಸರ್. ಮೋಸ್ಟ್ ವೆಲ್ಕಮ್. ರಿಪೀಟ್ ದ ಆರ್ಡರ್. ಶೂರ್ ಸರ್. ಈ ಹಿಮ ಸುರಿಯೋದು ನಿಲ್ಲ ಅಂದ್ರೆ ನಮ್ಮೆಲ್ರಿಗೂ ಇಲ್ಲಿ ಉಳಿಯೋದಕ್ಕೆ ವ್ಯವಸ್ಥೆ ಮಾಡ್ತೀರಾ? ಶೂರ್ ಮೇಡಮ್, ಐ ಡು ಇಟ್. ಇವತ್ತು ರಾತ್ರಿ ನಿಮ್ಗಿಲ್ಲಿ ಒಳ್ಳೆ ನಿದ್ದೆ ಡೀಪ್ ಲಾಂಗ್ ಸ್ಲೀಪ್. ಬೆಳಗ್ಗೆ ಎದ್ದು ನೋಡಿದ್ರೆ ಸುತ್ತ ಸ್ವರ್ಗ ಕಾಣಿಸುತ್ತೆ. ಅಂದ್ರೆ ಸುತ್ತ ಆಗಿರೋ ಸ್ನೋಫಾಲ್ ದೃಶ್ಯ ಯಾವ ಸ್ವರ್ಗ ತಮಗೆ ಹೇಳಿ ಬರ್ತೀನಿ. ನಾನ್ ತಗಿತೀನಿ.
be careful. Be careful. Okay. Yes. Hey, Chief! Shut up!
my God! Thank you for lighting and having this.